ಕರುನಾಡ ಕುರುಕ್ಷೇತ್ರವನ್ನು ಗೆಲ್ಲೋದಕ್ಕೆ ಚುನಾವಣಾ ಚಾಣಕ್ಯ ಮಾಸ್ಟರ್ ಪ್ಲಾನ್ ಹಾಕಿದ್ದಾರೆ ಶತಾಯ ಗತಾಯ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಎಲ್ಲಾ ರೀತಿಯ ಕಸರತ್ತುಗಳನ್ನು ಬಿಜೆಪಿ ಬಹಳ ಮುಖ್ಯವಾಗಿ ಅಮಿತ್ ಶಾ ನಡೆಸ್ತಾ ಇದ್ದಾರೆ ಆಫ್ ಕೋರ್ಸ್ ಅವರಿಗೆ ಒಂದು ರೀತಿಯಲ್ಲಿ ಈ ಚುನಾವಣೆ ಅತ್ಯಂತ ಮಹತ್ವ 15 ಡೇಸ್ ಮಾತ್ರ ಬಾಕಿ ಉಳ್ಕೊಂಡಿದೆ ಎಲೆಕ್ಷನ್ ಟ್ರೆಂಡ್ ಬದಲಾವಣೆ ಆಗಬೇಕು ರಾಜ್ಯದ ಚುನಾವಣಾ ಉಸ್ತುವಾರಿಯನ್ನ ಗುಜರಾತ್ ತಂಡ ತೆಗೆದುಕೊಂಡಿದೆ ಸಂಪೂರ್ಣ ತಮ್ಮ ಹಿಡಿತಕ್ಕೆ ಗುಜರಾತ್ ಟೀಮ್ ತೆಗೆದುಕೊಂಡಿದೆ ಸರ್ವೆ ರಿಪೋರ್ಟ್ ಆಧರಿಸಿ ಗೆಲುವಿನ ರಣತಂತ್ರವನ್ನ ರೂಪಿಸುತ್ತೆ ಈ ಗುಜರಾತ್ ತಂಡ ವಿಸ್ತಾರಕ ರಿಪೋರ್ಟ್ ಮೇಲೆ ಆಂತರಿಕವಾಗಿ ಪ್ಲಾನ್ ಮಾಡ್ತಾ ಇದೆ ಟೀಮ್ ಬೂತ್ ಮಟ್ಟದಲ್ಲಿ ಪ್ರತಿ ಮನೆ ಮನೆ ಮಟ್ಟದಲ್ಲಿ ಒಂದೊಂದು ವಾರ್ಡ್ ನಲ್ಲಿ ಗುಜರಾತ್ ಟೀಮ್ ನ ಸೂಚನೆಯಂತೆ ರಾಜ್ಯ ನಾಯಕರು ಎಲೆಕ್ಷನ್ ಕ್ಯಾಂಪೇನ್ ನಡೆಸುತ್ತಿದ್ದಾರೆ ಗುಜರಾತ್ ಎಲೆಕ್ಷನ್ ಗೆಲುವಿಗೆ ರಣತಂತ್ರವನ್ನ ರೂಪಿಸಿದ್ದು ಇದೆ ಟೀಮ್ ಅಂತೆ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಗೆಲುವಿಗೆ ಗುಜರಾತ್ ಟೀಮ್ ರಣತಂತ್ರವನ್ನ ರೂಪಿಸುತ್ತಾ ಇದೆ ಈ ಗುಜರಾತ್ ಮಾಡಲು ಈ ಎಲೆಕ್ಷನ್ 224 ಕ್ಷೇತ್ರದಲ್ಲೂ ಹಿರಿಯ ಅಧಿಕಾರಿಗಳೇ ಎಲೆಕ್ಷನ್ ರಣತಂತ್ರವನ್ನ ಮಾಡುತ್ತಾರೆ ಪ್ರಮುಖರಿಗೆ ಜವಾಬ್ದಾರಿ ಕೊಡೋದು ವರದಿ ಕೊಡೋದು ಈ ಅಧಿಕಾರಿಗಳ ಬಹಳ ದೊಡ್ಡ ಕೆಲಸ ಕಳೆದ 15 ದಿನದಿಂದ ರಾಜ್ಯದಲ್ಲಿ ಗುಜರಾತ್ ನ ತಂಡ ವಾಸ್ತವ್ಯ ಹೂಡಿದೆ ಉತ್ತರ ಪ್ರದೇಶದಲ್ಲಿ ಗುಜರಾತ್ನಲ್ಲಿ ವರ್ಕೌಟ್ ಆಯಿತು ಕರ್ನಾಟಕದಲ್ಲೂ ವರ್ಕೌಟ್ ಆಗುತ್ತಾ ಹಾಗಾದ್ರೆ ಇನ್ನು ಕೆಲವು ರಾಜ್ಯಗಳಲ್ಲಿ ಯಾಕೆ ವರ್ಕೌಟ್ ಆಗಿಲ್ಲ ಹಾಗಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಏನು ಸಮಸ್ಯೆ ಆಯಿತು ಹೀಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಮಗೆ ಆದರೆ ಇವ್ರು ಮಾಡ್ತಾರೆ ನೋಡೋಣ ಏನು ಮಾಡ್ತಾರೆ